ಇರ್ತಾ ಇರ್ತಾರೆ. ಆದ್ರೆ ಇವತ್ತು ದುರಂತ ಅಂದ್ರೆ ಇಲ್ಲಿ ಸಮರ್ಪಕವಾದ ರಸ್ತೆನೂ ಇಲ್ಲ. ಆದ್ರೆ ಇವತ್ತು ಬಂದು ಇಲ್ಲಿ ಕೇಳ್ತಾ ಇದ್ದೇನೆ, 2 ತಿಂಗಳಿಂದ ಕರೆಂಟ್ ಇಲ್ಲ. ಯಾಕೆ ಕರೆಂಟ್ ಎಂತ ಪ್ರಾಬ್ಲಮ್ ಎಂತ ಆಗಿದೆ? ನೋಡಿ, ಇವತ್ತು ಈ ಒಂದು ಕುಗ್ರಾಮಕ್ಕೆ ಒಂದು 5 ವರ್ಷದ ಹಿಂದೆ ಒಂದು 100 ವರ್ಷಗಳಿಂದ ಕರೆಂಟೇ ಇರಲಿಲ್ಲ. ಆದ್ರೆ ಒಂದು 5 ವರ್ಷದ ಹಿಂದೆ ಈ ಒಂದು ಸರ್ಕಾರದಲ್ಲಿ ಕರೆಂಟಿನ ವ್ಯವಸ್ಥೆ ಮಾಡಲಾಗಿತ್ತು. ಆದ್ರೆ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಲು ನಮ್ಮ ಕುಮಟಾ ಹೆಸ್ಕಾಂ ವಿಫಲ ಆಗಿದೆ. ಈಗ ನೋಡಿ, ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲೇ ಇವರು ಪಾಪ ಒಂದು 100 ಮನೆಗಳಿದಾವೆ, 2 ತಿಂಗಳಿಂದ ಕರೆಂಟ್ ಇಲ್ಲ ಅಂತಂದ್ರೆ ಇನ್ನು ದೊಡ್ಡ ಮಳೆಗಾಲಕ್ಕೆ ಎಂತ ಆಗುದು? ಇಲ್ಲಿ ಕರೆಂಟೇ ಇರುದಿಲ್ಲ. ನಗರ ಪ್ರದೇಶ ವಾಸಿಗಳು 1 ಅವರ್ ಕರೆಂಟ್ ಹೋದ್ರೆ ಬಹಳ ಬೇಜಾರು ಮಾಡ್ಕೊಂತು. 2 ತಿಂಗಳಿಂದ ಊಟ ಮಾಡ್ಲಿಕ್ಕಲ್ಲ, ಇವರಿಗೆ ಮಕ್ಕಳಿಗೆ ಓದ್ಲಿಕ್ಕೂ ಸಹ 2 ತಿಂಗಳಿಂದ ಈ ಒಂದು ಬೆಟ್ಟದಲ್ಲಿ ಕರೆಂಟ್ ಇಲ್ಲದೆ ಇದ್ದಾರೆ. ಬಹಳ ಒಂದು ಬೇಜಾರಾಗ್ತಾ ಇದೆ. ರಸ್ತೆನೂ ಇಲ್ಲ, ಕರೆಂಟು ಇಲ್ಲ. ಇದಕ್ಕೆ ಸರ್ಕಾರ ನಿಜವಾಗ್ಲೂ ಇಂಥ ಒಂದು ಗ್ರಾಮಕ್ಕೆ ಸರ್ಕಾರ ಹಾಗೂ DC ಅವರು ಮುತುವರ್ಜಿ ವಹಿಸಿ ಈ ಕೂಡಲೇ ಈ ಒಂದು ಸರ್ಕಾರ ಇಲ್ಲಿ ಕರೆಂಟಿನ ವ್ಯವಸ್ಥೆಯನ್ನ ಮಾಡಿಕೊಡಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಬಹಳ ನರಕ ಯಾತನೆ ಇಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮಸ್ಕಾರ.